ಆತ್ಮೀಯ ಸ್ನೇಹಿತರಿಗೆ ಬಿ ಎಸ್ ಎಮ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿ ಅಂದರೆ ಪ್ರಾಗೈತಿಹಾಸಿಕ ಕಾಲದ ಒಂದು ಇತಿಹಾಸವನ್ನು ನೋಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಪ್ರಮುಖವಾಗಿರುವಂತಹ ಈ ಹಿಂದೆ ಎಸ್ ಎಸ್ ಸಿ ಪರೀಕ್ಷೆಗಳಲ್ಲಿ ಹಾಗೂ ನಮ್ಮ ಕರ್ನಾಟಕದ ಕೆ ಪಿ ಎಸ್ ಸಿ ಮತ್ತು ಎ ನಡೆಸಿದಂತಹ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಗಳು ಬಂದಿದ್ದು ಮುಂದೆ ಬರುವಂತಹ ಪ್ರ ಪರೀಕ್ಷೆಗಳಲ್ಲೂ ಕೂಡ ಕೇಳುವಂತಹ ಸಂಭವ್ಯ ಹೆಚ್ಚಾಗಿರುವಂಥದ್ದು ಆದ ಕಾರಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಮೊದಲನೆಯ ಪ್ರಶ್ನೆ ದ ಪೇಂಟೆಡ್ ಗ್ರೇವೇರ್ ಕಲ್ಚರ್ ಪಿ ಜಿ ಡಬ್ಲ್ಯೂ ಕಲ್ಚರ್ ಇದು ಸಂಬಂಧಿಸಿರುವುದು ಯಾವುದಕ್ಕೆ ಪೇಂಟೆಡ್ ಗ್ರೇವೇರ್ ಕಲ್ಚರ್ ಇದು ಸಂಬಂಧಿಸಿರುವುದು ಕಬ್ಬಿನ ಯುಗಕ್ಕೆ ಕಬ್ಬಿನ ಯುಗಕ್ಕೆ ಸಂಬಂಧಿಸಿರುವುದು ದ ಪೇಂಟೆಡ್ ಗ್ರೇವೇರ್ ಕಲ್ಚರ್ ಪ್ರಶ್ನೆ ಎರಡು ಸಾವಿರದ ಎಂಟುನೂರ ಅರುವತ್ತೇಳು ಅರವತ್ತೆಂಟರಲ್ಲಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ರಾಕ್ ಪೇಂಟಿಂಗ್ಸ್ನ ಸಂಶೋಧನೆಯಾಗಿದ್ದು ಭಾರತದಲ್ಲಿ ನೋಡಿ ಸಾವಿರದ ಎಂಟುನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ ರಾಕ್ ಪೇಂಟಿಂಗ್ಸನ್ನು ಸಂಶೋಧನೆ ಮಾಡಿದ್ದು ಭಾರತ ದೇಶದಲ್ಲಿ ಹಾಗಾದರೆ ಅದರ ಸಂಶೋಧಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಆರ್ಕಿಬೋಲ್ಡ್ ಕಾರ್ಲೈಲ್ ಸಾವಿರದ ಹದ್ ಎಂಟುನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಭಾರತದಲ್ಲಿ ರಾಕ್ ಪೇಂಟಿಂಗ್ಸನ್ನು ಸಂಶೋಧನೆ ಮಾಡಿದವರು ಆರ್ಕಿಬೋಲ್ಡ್ ಕಾರ್ಲೈಲ್ ಪ್ರಶ್ನೆ ಮೂರು ಬಿಂಬೆಟ್ಕಾ ಗುಹೆಗಳ ಶೋಧಿಸಿದ ವರ್ಷ ಮಧ್ಯಪ್ರದೇಶದಲ್ಲಿರುವ ಬಿಂಬೆಟ್ಕಾ ಗುಹೆಗಳನ್ನು ಶೋಧಿಸಿದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟು ಪ್ರಶ್ನೆ ನಾಲ್ಕು ತಾಮ್ರಶಿಲಾಯುಗದಲ್ಲಿ ಪೂಜಿಸುತ್ತಿದ್ದವುಗಳು ಅಂದರೆ ತಾಮ್ರಶಿಲಾಯುಗದಲ್ಲಿ ಯಾವ ಯಾವ ವಸ್ತುಗಳನ್ನು ಇದ್ದರು ಅಂದರೆ ಸರಿಯಾದ ಉತ್ತರ ಗೋಳಿ ಮತ್ತು ತಾಯಿದೇವರು ತಾಯಿದೇವರಂದರೆ ಮದರ್ ಗಾಡೆಸ್ ಪ್ರಶ್ನೆ ಐದು ಪ್ರಾಣಿಗಳ ಸಾಕಾಣಿಕೆ ಮತ್ತು ಸಸ್ಯಪಾಲನೆ ಪ್ರಾರಂಭವಾದ ಕಾಲ ನೋಡಿ ಪ್ರಾಣಿಗಳ ಸಾಕಾಣಿಕೆ ಮತ್ತು ಸಸ್ಯಗಳ ಪಾಲನೆ ಮಾಡುವಂಥದ್ದು ಪ್ರಾರಂಭವಾದಂತಹ ಕಾಲ ಯಾವುದು ಅದು ಶಿಲಾಯುಗದಲ್ಲಿ ಅಂದರೆ ಶಿಲಾಯುಗವು ಅಂತ್ಯವಾಗುವಂತಹ ಸಂದರ್ಭದಲ್ಲಿ ಪ್ರಾಣಿಗಳ ಸಾಕಾಣಿಕೆಯು ಮತ್ತು ಸಸ್ಯ ಸಸ್ಯಪಾಲನೆಯು ಆರಂಭವಾಯಿತು ಪ್ರಶ್ನೆ ಆರು ಚಕ್ರವನ್ನು ಸಂಶೋಧಿಸಿದ ಕಾಲ ಅಂದರೆ ಮಡಿಕೆಯನ್ನು ತಯಾರಿಸುವಂತಹ ಚಕ್ರವನ್ನು ಸಂಶೋಧಿಸಿದಂತಹ ಕಾಲ ಯಾವುದು ನೂತನ ಶಿಲಾಯುಗ ಪ್ರಶ್ನೆ ಏಳು ಮಡಿಕೆ ತಯಾರಿಕೆ ಪ್ರಾರಂಭವಾದ ಕಾಲ ಮಡಿಕೆ ತಯಾರಿಕೆಯು ಪ್ರಾರಂಭವಾದಂತಹ ಕಾಲ ಮಧ್ಯಶಿಲಾಯುಗದ ಅಂತ್ಯದಲ್ಲಿ ನೋಡಿ ಮಧ್ಯಶಿಲಾಯುಗದ ಅಂತ್ಯದಲ್ಲಿ ಮಡಿಕೆಯನ್ನು ತಯಾರಿಸುವಂಥದ್ದನ್ನು ಪ್ರಾರಂಭಿಸಿದರು ಆದರೆ ನೂತನ ಶಿಲಾಯುಗದಲ್ಲಿ ಮಡಿಕೆಗಳನ್ನು ತಯಾರಿಸಲು ಬೇಕಾಗುವಂತಹ ಚಕ್ರವನ್ನು ಸಂಶೋಧನೆ ಮಾಡಿದರು ಇನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಯುಗಗಳನ್ನು ಕೊಟ್ಟಿದ್ದಾರೆ ಮತ್ತು ಆ ಯುಗಗಳಿಗೆ ಸಂಬಂಧಿಸಿದಂತೆ ಉಪಕರಣಗಳ ಮಾದರಿಯನ್ನು ಕೂಡ ನೀಡಲಾಗಿದೆ ಇಲ್ಲಿ ಆಪ್ಷನ್ ಎ ಹಳೇ ಶಿಲಾಯುಗ ಇದಕ್ಕೆ ಸರಿಯಾದ ಉತ್ತರವು ಕೂಡ ಅಬೇವಿಲಿಯನ್ ಮತ್ತು ಅಶ್ವುಲಿಯನ್ ಮಾದರಿಯ ಉಪಕರಣಗಳು ನೋಡಿರಿ ಹಳೇ ಶಿಲಾಯುಗದಲ್ಲಿ ಕಂಡುಬರುವಂತಹ ಉಪಕರಣಗಳ ಮಾದರಿ ಯಾವುದು ಅಂದರೆ ಅದು ಅಬೇವಿಲಿಯನ್ ಮತ್ತು ಅಶೂಲಿಯನ್ ಮಾದರಿಯ ಉಪಕರಣಗಳು ಇನ್ನು ಶಿಲಾಯುಗದಲ್ಲಿ ಕಂಡುಬರುವಂತಹ ಉಪಕರಣಗಳ ಮಾದರಿ ಮೈಕ್ರೋಲಿತ್ಸ್ ನೋಡಿ ಶಿಲಾಯುಗದಲ್ಲಿ ಮೈಕ್ರೋಲಿತ್ಸ್ ಅಂದರೆ ಸೂಕ್ಷ್ಮಶಿಲೆಗಳಿಂದ ಕೆತ್ತನೆಗೊಳಿಸಿದಂತಹ ಆಯುಧಗಳು ಅಥವಾ ಉಪಕರಣಗಳ ಮಾದರಿಯನ್ನು ಶಿಲಾಯುಗದಲ್ಲಿ ನಾವು ನೋಡ್ತೀವಿ ಇನ್ನು ನವಶಿಲಾಯುಗದಲ್ಲಿ ಅಂದರೆ ನೂತನ ಶಿಲಾಯುಗದಲ್ಲಿ ಉಪಕರಣಗಳ ಮಾದರಿ ನಯಗೊಳಿಸಿದ ಕಲ್ಲು ಕೊಡಲಿಗಳು ಯಾವುದು ನಯಗೊಳಿಸಿದಂತಹ ಕಲ್ಲು ಕೊಡಲಿಗಳ ಒಂದು ಸಂಸ್ಕೃತಿಯನ್ನು ನೂತನ ಶಿಲಾಯುಗದಲ್ಲಿ ಅಥವಾ ನವಶಿಲಾಯುಗದಲ್ಲಿ ನಾವು ನೋಡ್ಬೋದಾಗಿದೆ ಪ್ರಶ್ನೆ ಒಂಬತ್ತು ಹಳೇ ಶಿಲಾಯುಗದ ಉದ್ಯಮಗಳು ಹಳೇ ಶಿಲಾಯುಗದ ಉದ್ಯಮಗಳು ಯಾವ್ಯಾವು ಅಂದರೆ ಒಂದು ಸೋಹನ್ ಉದ್ಯಮ ಪಾಕಿಸ್ತಾನದಲ್ಲಿ ಬರುವಂತಹ ಸೋಹನ್ ನದಿ ಕಣಿವೆಯಲ್ಲಿ ಬರುವಂತಹ ಒಂದು ಉದ್ಯಮ ಸೋಹನ್ ನದಿ ಸೋಹನ್ ಉದ್ಯಮ ಮತ್ತೊಂದು ಮದ್ರಾಸ್ ಉದ್ಯಮ ತಮಿಳುನಾಡಿನ ಮದ್ರಾಸ್ನ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಉದ್ಯಮ ಮದ್ರಾಸ್ ಉದ್ಯಮ ಈ ಎರಡು ಉದ್ಯಮಗಳು ಹಳೇ ಶಿಲಾಯುಗದ ಉದ್ಯಮಗಳಾಗಿವೆ ಪ್ರಶ್ನೆ ಹತ್ತು ಭಾರತೀಯ ಪ್ರಾಗೈತಿಹಾಸಿಕ ಪಿತಾಮಹ ಯಾರು ಸರಿಯಾದ ಉತ್ತರ ರಾಬರ್ಟ್ ಬ್ರೂಸ್ಪುಟ್ ರಾಬರ್ಟ್ ಬ್ರೂಸ್ಪುಟ್ ಅವರನ್ನು ಭಾರತೀಯ ಪ್ರಾಗೈತಿಹಾಸಿಕ ಪಿತಾಮಹ ಎಂದು ಕರೆಯಲಾಗುತ್ತದೆ ಇನ್ನು ಹೊಂದಿಸಿ ಬರೆಯಿರಿ ಒಂದು ಕಡೆ ಯುಗ ಅಥವಾ ಕಾಲವನ್ನು ಕೊಡಲಾಗಿದೆ ಮತ್ತೊಂದು ಕಡೆ ಮಾನವನ ವಿಧ ಅಂದರೆ ಯಾವ ಯುಗದಲ್ಲಿ ಯಾವ ವಿಧದ ಮಾನವ ಇದ್ದ ಎಂಬುದನ್ನು ನೋಡ್ಬೋದು ಆಪ್ಷನ್ ಎ ಹಳೇ ಶಿಲಾಯುಗ ಹಳೇ ಶಿಲಾಯುಗದಲ್ಲಿ ಮಾನವನ ವಿಧ ಬೆನಚುಕಲ್ಲಿನ ಮಾನವ ಬೆನಚುಕಲ್ಲಿನ ಮಾನವ ಈತ ಹಳೆ ಶಿಲಾಯುಗದಲ್ಲಿ ಕಂಡುಬರ್ತಾನೆ ಇನ್ನು ಆಪ್ಷನ್ ಬಿ ಯುಗದಲ್ಲಿ ಕಂಡುಬರುವಂತಹ ಮಾನವನ ವಿಧ ಚಕ್ಕಮಕ್ಕಿ ಅಥವಾ ಕ್ಯಾಲ್ಸೈಡಿನ್ ಮತ್ತು ಸಿಲಿಕೇಟ್ ಕಲ್ಲಿನ ಮಾನವ ಅಂತ ಕರಿತೀವಿ ಮಧ್ಯಶಿಲಾಯುಗದ ಕಾಲದಲ್ಲಿ ಚಕಮಕಿ ಅಥವಾ ಕ್ಯಾಲ್ಸೈಡಿನ್ ಮತ್ತು ಸಿಲಿಕೇಟ್ ಕಲ್ಲಿನ ಮಾನವ ವಿಧವನ್ನು ನಾವು ನೋಡ್ಬೋದಾಗಿದೆ ಹಾಗೆ ಯುಗದಲ್ಲಿ ನವಶಿಲಾಯುಗದಲ್ಲಿ ಕಂಡುಬರುವಂತಹ ಒಂದು ಮಾನವನ ವಿಧ ಯಾವುದು ಅದು ಕಪ್ಪು ಶಿಲೆಯ ಮಾನವ ಕಪ್ಪು ಶಿಲೆಯ ಮಾನವ ಕಂಡುಬರುವುದು ನವಶಿಲಾಯುಗದಲ್ಲಿ ಪ್ರಶ್ನೆ ಹನ್ನೊಂದು ಗ್ರಾಮೀಣ ಸಮುದಾಯಗಳು ಮೊದಲು ಕಂಡು ಬಂದ ಯುಗ ನೋಡಿ ಗ್ರಾಮೀಣ ಸಮುದಾಯಗಳು ಮೊಟ್ಟ ಮೊದಲು ಬಂದಂಥ ಯುಗ ಯಾವುದು ಅದು ತಾಮ್ರಯುಗ ತಾಮ್ರಯುಗದಲ್ಲಿ ಮಾನವ ಒಂದು ಸ್ಥಳದಲ್ಲಿ ನೆಲೆ ನಿಂತು ಸಂಘ ಜೀವನವನ್ನು ನಡೆಸಲು ಪ್ರಾರಂಭಿಸಿದ ಅದೇ ಸ್ಥಳದಲ್ಲಿ ಪಶುಗಳನ್ನು ಮತ್ತು ಸಸ್ಯಪಾಲನೆಯನ್ನು ರೂಢಿಸಿಕೊಂಡು ಅವು ಗ್ರಾಮೀಣ ಸಮುದಾಯಗಳವಾಗಿ ಬೆಳವಣಿಗೆಯಾಗುವುದನ್ನು ನಾವು ನೋಡ್ತೀವಿ ಪ್ರಶ್ನೆ ಹದಿಮೂರು ಜುಮ್ ಕಲ್ಟಿವೇಶನ್ ಅಂದರೆ ಜುಮ್ ಕಲ್ಟಿವೇಷನ್ ಮೊದಲು ಆರಂಭಿಸಿದ ಯುಗ ಯಾವ ಯುಗದಲ್ಲಿ ಜುಮ್ ಕಲ್ಟಿವೇಷನ್ ಅಂದರೆ ಜುಮ್ ಅನ್ನುವಂತಹ ಕೃಷಿ ಪದ್ಧತಿಯು ಆರಂಭವಾಯಿತು ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಯುಗ ತಾಮ್ರ ಯುಗದಲ್ಲಿ ಜುಮ್ ಕಲ್ಟಿವೇಶನನ್ನು ಮೊಟ್ಟ ಮೊದಲು ಆರಂಭಿಸಲಾಯಿತು ಪ್ರಶ್ನೆ ಹದಿನಾಲ್ಕು ಕೋಟೆ ಆವೃತ ವಾಸಸ್ಥಳ ನಿರ್ಮಿಸಿದ ಯುಗ ಅಂದರೆ ಕೋಟೆಯಿಂದ ಆವೃತವಾಗಿರುವಂತಹ ಒಂದು ವಾಸಸ್ಥಳಗಳನ್ನು ಯಾವ ಯುಗದಲ್ಲಿ ನಿರ್ಮಿಸಲಾಯಿತು ಸರಿಯಾದ ಉತ್ತರ ತಾಮ್ರಯುಗದಲ್ಲಿ ಪ್ರಶ್ನೆ ಹದಿನೈದು ಲೋಹಯುಗದ ಕಾಲಾನುಕ್ರಮ ಅಂದರೆ ಲೋಹಯುಗಗಳನ್ನು ಯಾವ ರೀತಿಯಲ್ಲಿ ನಾವು ಕ್ರಮವಾಗಿ ನೋಡ್ಬೋದು ಅಂದರೆ ಮೊದಲನೆಯದು ತಾಮ್ರಯುಗ ಎರಡನೆಯದು ಕಂಚಿನ ಯುಗ ಮೂರನೆಯದು ಕಬ್ಬಿನ ಯುಗ ಸಂಕ್ಷಿಪ್ತವಾಗಿ ಇದನ್ನು ತಾಕಂಕ ಎಂದು ಕರೆಯಲಾಗುತ್ತದೆ ಏನು ತಾಕಂಕ ತಾ ಎಂದರೆ ತಾಮ್ರಯುಗ ಕಂ ಎಂದರೆ ಕಂಚಿನ ಯುಗ ಕ ಎಂದರೆ ಕಬ್ಬಿನ ಯುಗ ಲೋಹಯುಗವನ್ನು ತಾಕಂಕ ಎಂದು ಕಾಲಾನುಕ್ರಮವಾಗಿ ನಾವು ಕರೆಯಬಹುದು ಪ್ರಶ್ನೆ ಹದಿನಾರು ಅಬೇವಿಲಿಯನ್ ಮತ್ತು ಅಶೂಲಿಯನ್ ಮಾದರಿಯ ಕೈಕೊಡಲಿಗಳನ್ನು ಬಳಸುತ್ತಿದ್ದ ಯುಗ ಯಾವ ಯುಗದಲ್ಲಿ ಮಾನವನು ಅಬೇವಿಲಿಯನ್ ಮತ್ತು ಅಶೂಲಿಯನ್ ಮಾದರಿಯ ಕೈಕಡಲಿಗಳನ್ನು ಬಳಸ್ತಾ ಇದ್ದ ಇದಕ್ಕೆ ಸರಿಯಾದ ಉತ್ತರ ಹಳೇ ಶಿಲಾಯುಗ ಪ್ರಶ್ನೆ ಹದಿನೇಳು ಹಳೇ ಶಿಲಾಯುಗದ ಮಾನವನು ಯಾವ ಜನಾಂಗದವನು ನೋಡಿ ಹಳೇ ಶಿಲಾಯುಗದಲ್ಲಿ ಕಂಡುಬರುವಂತಹ ಮಾನವನು ಯಾವ ಜನಾಂಗದವನು ಅಂದರೆ ಸರಿಯಾದ ಉತ್ತರ ನೆಗ್ರಿಟೋ ಜನಾಂಗ ನೆಗ್ರಿಟೋ ಜನಾಂಗಕ್ಕೆ ಸೇರಿದ ಮಾನವ ಹಳೇ ಶಿಲಾಯುಗದಲ್ಲಿ ಕಂಡುಬರುತ್ತಾನೆ ಪ್ರಶ್ನೆ ಹದಿನೆಂಟು ನೂತನ ಶಿಲಾಯುಗದ ಮಾನವನು ಯಾವ ಜನಾಂಗದವನು ನೋಡಿ ನೂತನ ಶಿಲಾಯುಗದ ಮಾನವ ಈತ ಯಾವ ಜನಾಂಗದವನು ಅಂದರೆ ಅಸ್ಟ್ರೋಲಾಯ್ಡ್ ಮತ್ತು ದ್ರಾವಿಡ ಜನಾಂಗಕ್ಕೆ ಸೇರಿದವನು ಪ್ರಶ್ನೆ ಹತ್ತೊಂಬತ್ತು ಅನ್ಸಿವಿಲೈಸ್ಡ್ ಸೈಂಟಿಸ್ಟ್ ಎಂದು ಯಾವ ಯುಗದ ಮಾನವನನ್ನು ಕರೆಯುತ್ತಾರೆ ನೋಡಿ ಅಣಸಿವಿಲೈಝ್ಡ್ ಸೈಂಟಿಸ್ಟ್ ಅಂದರೆ ಅನಾಗರಿಕ ವಿಜ್ಞಾನಿ ಅಣ್ಸಿವಿಲೈಸ್ಡ್ ಸೈಂಟಿಸ್ಟ್ ಅ ನಾಗರಿಕ ವಿಜ್ಞಾನಿ ಎಂದು ಯಾವ ಯುಗದ ಮಾನವನನ್ನು ಕರೆಯಲಾಗುತ್ತದೆ ಅಂದರೆ ಸರಿಯಾದ ಉತ್ತರ ನವಶಿಲಾಯುಗದ ಮಾನವ ಈತನನ್ನು ಅನ್ಸಿವಿಲೈಸ್ಡ್ ಸೈಂಟಿಸ್ಟ್ ಅಂತ ಕರೆಯಲಾಗುತ್ತದೆ ಪ್ರಶ್ನೆ ಇಪ್ಪತ್ತು ಭಾರತೀಯ ಪುರಾತತ್ವಶಾಸ್ತ್ರದ ಪಿತಾಮಹ ಫಾದರ್ ಆಫ್ ಇಂಡಿಯನ್ ಆರ್ಕ್ಯಾಲಜಿ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಎಂದು ಯಾರನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಅಲೆಕ್ಜಾಂಡರ್ ಕಣ್ಣಿಂಗ್ಹಾಮ್ ಅಲೆಕ್ಜಾಂಡರ್ ಕನ್ನಿಂಗ್ಹಾಮ್ ಇವರನ್ನು ಭಾರತೀಯ ಪುರಾತತ್ವಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಹಾಗೆಯೇ ರಾಬರ್ಟ್ ಬ್ರೂಸ್ಪುಟ್ ಅವರನ್ನು ಏನಂತ ಕರೆಯಲಾಗುತ್ತದೆ ಪ್ರಾಗೈತಿ ಭಾರತೀಯ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೆಯಲಾಗುತ್ತದೆ ಇನ್ನು ಪ್ರಶ್ನೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ನಿಯೋಲಿತಿಕ್ ಎಂಬ ಪದ ಬಳಸಿದ ಮೊದಲಿಗ ಯಾರು ಜಾನ್ ಲುಬಾಕ್ ಜಾನ್ ಲುಬಾಕ್ ಎಂಬಾತನು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ನಿಯೋಲಿತಿಕ್ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದನು ಪ್ರಶ್ನೆ ಇಪ್ಪತ್ತೆರಡು ರಾಬಿ ಮತ್ತು ಖಾರಿಫ್ ಬೆಳೆಗಳನ್ನು ಮೊದಲು ಬೆಳೆದ ಯುಗ ನೋಡಿ ರಾಬಿ ಮತ್ತು ಖಾರಿಫ್ ಈ ಎರಡೂ ಬೆಳೆಗಳನ್ನು ಮೊಟ್ಟ ಮೊದಲು ಬೆಳೆದಂಥ ಯುಗ ಅದು ತಾಮ್ರಯುಗ ಪ್ರಶ್ನೆ ಇಪ್ಪತ್ತ್ಮೂರು ಹತ್ತಿ ಉತ್ಪಾದನೆ ಮೊದಲು ಮಾಡಿದ ಯುಗ ಹತ್ತಿಯನ್ನು ಉತ್ಪಾದನೆ ಮಾಡಿದಂತಹ ಮೊದಲ ಯುಗ ಯಾವುದು ಅಂದರೆ ಅದು ತಾಮ್ರಯುಗ ಪ್ರಶ್ನೆ ಇಪ್ಪತ್ನಾಲ್ಕು ಕರ್ನಾಟಕದಲ್ಲಿ ದೊರೆತ ಹಳೇ ಶಿಲಾಯುಗದ ಆಯುಧಗಳ ಕಲ್ಲುಗಳು ನೋಡಿ ಕರ್ನಾಟಕದಲ್ಲಿ ದೊರೆತಂತಹ ಹಳೇ ಶಿಲಾಯುಗದ ಆಯುಧಗಳು ಏನಿದ್ದಾವಲ್ಲ ಆ ಆಯುಧಗಳನ್ನು ಯಾವ ಯಾವ ಕಲ್ಲುಗಳಿಂದ ತಯಾರಿಸಲಾಗಿದೆ ಅವು ಅಗೈಟ್ ಜಾಸ್ಪರ್ ಬಸಾಲ್ಟ್ ಚರ್ಟ್ ಮತ್ತು ಡಯನೈಟ್ ನೋಡಿ ಈ ವಿಧದ ಕಲ್ಲುಗಳಿಂದ ಕರ್ನಾಟಕದ ಹಳೇ ಶಿಲಾಯುಗದ ಆಯುಧಗಳನ್ನು ರಚಿಸಲಾಗಿದೆ ಕೊನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೆಹರ್ಗರ್ ಶೋಧಿಸಿದ ಫ್ರೆಂಚ್ ಪಾ ಪ್ರಾಚ್ಯಶಾಸ್ತ್ರಜ್ಞ ಯಾರು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೆಹರ್ಗರನ್ನು ಶೋಧಿಸಿದಂತಹ ಫ್ರೆಂಚ್ನ ಪ್ರಾಚ್ಯಶಾಸ್ತ್ರಜ್ಞ ಜೆ ಎಫ್ ಜಾರೀಜ್ ಜೆ ಎಫ್ ಜಾರೀಜ್ ಎಂಬ ಫ್ರೆಂಚ್ ಪ್ರಾಚ್ಯಶಾಸ್ತ್ರಜ್ಞ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೆಹರ್ಗರನ್ನು ಶೋಧಿಸಿದ ಸ್ನೇಹಿತರೆ ಇದಾಗಿತ್ತು ಇಂದಿನ ಒಂದು ಪ್ರಾಗೈತಿಹಾಸಿಕ ಸಂಸ್ಕೃತಿಯ ಕುರಿತಾಗಿರುವಂತಹ ಬಹುಮುಖ್ಯವಾದಂತಹ ಇಪ್ಪತ್ತೈದು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು